ಈ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಇದು ನಾನು ಇದರಲ್ಲಿ ನಾನು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಅಕೌಂಟ್ಸ್ ಮತ್ತು ಎಕನಾಮಿಕ್ಸು ಬಿಸ್ನೆಸ್ಸು ಈ ಥರ ಓದ್ತಾ ಇದ್ದೀವಿ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ನಮಗೆ ಇನ್ನೂ ಜಾಸ್ತಿ ವೈಡಾಗಿ ಬೇಕಾಗಿರೋದ್ರಿಂದ ಇನ್ನೂ ಸ್ವಲ್ಪ ಸೋರ್ಸಸ್ಗಳನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಓದೋದ್ರಿಂದ ನಮಗೆ ನಮ್ಮ ಬ್ರೈನ್ ಫಾಸ್ಟ್ ಆಗುತ್ತೆ, ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಇದು ಬಹಳ ಯೂಸ್ಫುಲ್ ಸಿಸ್ಟಮ್ ಗೊತ್ತಾಯ್ತಾ. ಈಗ ಮ್ಯಾನ್ಯುವಲ್ ಲೈಬ್ರರಿಗೆ ಹೋದ್ರೆ ಬುಕ್ಸ್ಗಳನ್ನ ರೆಫರ್ ಮಾಡಬೇಕು, ಇಲ್ಲಿ ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ನಿಮ್ಗೆ ಏನು ಬೇಕು ಅದೆಲ್ಲ ಪ್ರತಿಯೊಂದು ಬರ್ತದೆ. ಸೊ ಅದು ನಿಮಗೆ ಬಹಳ ಈಸಿಯಾಗಿ ಮನವರಿಕೆನೂ ಆಗ್ತದೆ. ಹಾಗಾಗಿ ಇಂಥ ಒಂದು ಆಧುನಿಕ ತಂತ್ರಜ್ಞಾನ ಬಳಸಿ ಮಾಡಿರುವಂಥ ಇಂಥ ಡಿಜಿಟಲ್ ಲೈಬ್ರರಿಗಳನ್ನ ನೀವೆಲ್ಲ ಚೆನ್ನಾಗಿ ಬಳಸ್ಕೊಂಡ್ರೆ ನಿಮ್ಮ ಎಜುಕೇಷನ್ಗೆ ಮತ್ತು ನಿಮ್ಮೆಲ್ಲ ಒಂದು ಪರೀಕ್ಷೆಗಳಿಗೂ ಭಾಳ ಹೆಲ್ಪ್ ಆಗ್ತದೆ. ಆಯಿತಾ, ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಒಂದು ಯಾವುದೇ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಇದರಲ್ಲಿ ದೊರೀತಾರೆ. ಹಾಗಾಗಿ ಇದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸ್ಬೇಕು. ಸೊ ಹಾಗಾಗಿ ನೀವೆಲ್ಲ ಇಂಥವುಗಳನ್ನ ಚೆನ್ನಾಗಿ ಬಳಸ್ಕೊಂಡ್ರೆ ನಿಮ್ಮ ಫ್ಯೂಚರು ಭಾಳ ಚೆನ್ನಾಗಿರ್ತದೆ. ಯಾಕಂದರೆ ಮೊದಲೆಲ್ಲ ಬರೀ ಪುಸ್ತಕಗಳು ಲೈಬ್ರರಿ, ಆ ಪುಸ್ತಕ ಸಿಗ್ತಿರಲಿಲ್ಲ, ಈ ಪುಸ್ತಕ ಸಿಗಲ್ಲ. ಇಲ್ಲಿ ಏನಿಲ್ಲ, ನೀವು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ನಿಮ್ಗೆ ಬೇಕಾದ ಎಲ್ಲ ಮಾಹಿತಿ ಸಬ್ಜೆಕ್ಟು ಸಿಗ್ತದೆ. ಆಯಿತಾ, ಓಕೆ. ಐ ಲೈಕ್ ದ ಸ್ಮಾರ್ಟಿ ಬುಕ್ಸ್ ವಿತ್ ದ ಅನಿಮೇಷನ್ಸ್. ವಿ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ದ ಸ್ಟೋರೀಸ್. Stories from the Smart eBook animations. Since we can download our own books with the help of Smart eBook animations, I would like to make my own library with the help of books and that of Smart eBook animations. Thank you. Smart e and activity book ಇದು ತುಂಬ ಹೆಲ್ಪ್ ಮಾಡ್ತಿದೆ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ 1-10 ಎಲ್ಲ ಥರದ ಬುಕ್ಸು ಸಿಗುತ್ತೆ. ಇದರಲ್ಲಿ ನಮಗೆ ಡಿಕ್ಷನರೀಸ್ ಆ್ಯಂಡ್ ಕ್ವಿಜ್ ಬುಕ್ಸು ಎಲ್ಲ ಸಿಗುತ್ತೆ. ನಮಗೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಸ್ಮಾರ್ಟ್ ಇ ಲೈಬ್ರರಿ ಅನ್ನು ನಮ್ಮ ನಗರದ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ 4 ಶಾಖಾ ಗ್ರಂಥಾಲಯಗಳಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ. ಈ ಗ್ರಂಥಾಲಯಗಳನ್ನು ಸ್ಮಾರ್ಟ್ ಇ ಲೈಬ್ರರಿಗಳನ್ನು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಪ್ರಾರಂಭಿಸಿರೋದ್ರಿಂದ ಎಲ್ಲ ಶಿವಮೊಗ್ಗ ನಗರದ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ. ನಮ್ಮಲ್ಲಿ ಈ ಸ್ಮಾರ್ಟ್ ಇ ಲೈಬ್ರರಿಯನ್ನು ಉಪಯೋಗಿಸೋದ್ರಿಂದ ನಮ್ಮಲ್ಲಿ ಇದೇನು ಹಾರ್ಡ್ ಕಾಪಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಅವು ಕೆಲವೊಂದು ಕಡೆಗೆ 1 ಕಾಪಿ ಅಥವಾ 2 ಕಾಪಿ ಈ ಥರ ಇದೆ. ಅದರಲ್ಲಿ ತುಂಬ ಜನ ಸಾರ್ವಜನಿಕರು ಬಂದರೆ ಅಟ್ ಎ ಟೈಮಲ್ಲಿ 1 ಕಾಪಿ ಅವೈಲೇಬಲ್ ಎಲ್ಲರಿಗೂ ಆಗಲ್ಲ. ಇದರಿಂದ ನಮಗೆ ಈ ಸ್ಮಾರ್ಟ್ ಇ ಲೈಬ್ರರಿಯನ್ನು ಪ್ರಾರಂಭಿಸೋದ್ರಿಂದ ಎಲ್ಲ ಸಾರ್ವಜನಿಕರು ಅಟ್ ಎ ಟೈಮಲ್ಲಿ 1 ಪುಸ್ತಕ ಅವೈಲೇಬಲ್ ಓದಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ದೃಷ್ಟಿಯಿಂದ ಈ ಲೈಬ್ರರಿ ನವೇಡೇಸ್ ರೈಟ್, ನಾವು ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಏನು ಮಾಹಿತಿ ತಂತ್ರಜ್ಞಾನದ ಈ ಯುಗದಲ್ಲಿ ನಾವು ಇಂದಿಗೆ ಅಪ್ಡೇಟ್ ಆಗಿ ಎಲ್ಲ ಮಾಹಿತಿಗಳನ್ನು ನಾವು ಸಾರ್ವಜನಿಕರಿಗೆ ಒದಗಿಸ್ಲಿಕ್ಕೆ ಈ ಲೈಬ್ರರಿಯಿಂದ ಸ್ಮಾರ್ಟ್ ಇ ಲೈಬ್ರರಿಯಿಂದ ತುಂಬ ಅನುಕೂಲ ಆಗ್ತದೆ.